ಬರುವಂತಹ ಒಂದು ಕಾಯಿಲೆ. ಈ ಕಾಯಿಲೆ ಏನಿದೆ, ಈ ಮೆತ್ತಗಾಲು ಕಾಯಿಲೆ ಪಶುಗಳಲ್ಲಿ ಬಹಳ ಸಾಮಾನ್ಯವಾಗಿ ಬರುವಂತಹ ಒಂದು ಕಾಯಿಲೆ ಇದು. ಅತ್ಯಂತ ಸಾಮಾನ್ಯವಾಗಿ ಬರುವಂತಹ ಈ ಕಾಯಿಲೆಯಲ್ಲಿ ನಾವು ಕಾಲುಗೊರಸು ಕಾಯಿಲೆ ಅಥವಾ ಮೆತ್ತಗಾಲು ಕಾಯಿಲೆ ಅಂತ ಇದನ್ನು ಕರೀತಾರೆ. ಇದು ಈ ಪಶುಗಳಲ್ಲಿ ಬರುವಂತಹ ಒಂದು ಸಾಮಾನ್ಯ ಕಾಯಿಲೆ. ಈ ಸರ್, ನಮ್ಮ ಕಾಲು ಹಸು ಕಾಲು ಕೂಡ್ತಾ ಇದೆ, ಗೊರಸಿನಲ್ಲಿ ಗಾಯ ಆದಂತಹ ಗಾಯ ವಾಸನೆ ಆಗ್ತಾ ಇಲ್ಲ, ಏನು ಮಾಡೋದು? ಇದು ಬಹುತೇಕ ಪಶುವೈದ್ಯರನ್ನು ಕಾಡುವಂತಹ ಒಂದು ಪ್ರಶ್ನೆ. ಇದಕ್ಕೆ ಉತ್ತರಿಸುವುದು ಮತ್ತು ಚಿಕಿತ್ಸೆ ಎರಡೂ ಸಹಿತ ಅತ್ಯಂತ ಕಷ್ಟಕರವಾದದ್ದೇ. ಸಾಮಾನ್ಯವಾಗಿ ಇದನ್ನು ನಾವು ಈ ರೀತಿ ಗಮನಿಸಬಹುದು, ಕೆಲವೊಮ್ಮೆ ಕಾಲು ಕುಂಟ್ತಾ ಇರೋದು ಮತ್ತು ಇದಕ್ಕೆ ಲ್ಯಾಮಿನೈಟಿಸ್ ಅಂತ ಕರೀತಾರೆ. ಏನಿದು ಕಾಲುಗೊರಸು ಕಾಯಿಲೆ ಅಂತಂದರೆ, ಈ ಕಾಯಿಲೆ ಹಸುಗಳ ಕಾಲು ಗೊರಸಿನಲ್ಲಿರುವಂತಹ ಲ್ಯಾಮಿನಾ ಎಂಬ ಮೃದುವಾದ ಅಂಗಾಂಶವನ್ನು ಸತತವಾಗಿ ಬಾಧಿಸುವ ಒಂದು ಕಾಯಿಲೆ. ಮತ್ತು ಈ ಕಾಯಿಲೆಯಲ್ಲಿ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ, ಕಾಲು ಕುಂಟು ತಾನೇ ಹಾಲು ಕೊಡುತ್ತದಲ್ಲ ಎನ್ಬೋದು, ಖಂಡಿತ ಆಗಿಲ್ಲ. ಹಸುಗಳಲ್ಲಿ ಹಾಲನ್ನು ಹಾಲು ತುಂಬ ಇದರಲ್ಲಿ ಕಡಿಮೆ ಆಗಿಬಿಡುತ್ತೆ. ಮತ್ತು ಅನೇಕ ಸಲ ಈ ಹಸುಗಳು ಈ ಕಾಲು ಗೊರಸಿನ ಕಾಯಿಲೆಯಿಂದ ಮರಣವನ್ನು ಅಪ್ಪುವ ಒಂದು ಸಾಧ್ಯತೆ ಸಹಿತ ಅದರಲ್ಲಿ ಇದೆ. ಕಾರಣ, ಈ ಹಸುಗಳಲ್ಲಿರುವಂತಹ ಈ ಕಾಲು ಗೊರಸು ಕಾಯಿಲೆಯನ್ನು ನಾವು ಒಂದಿಷ್ಟು ಚೆನ್ನಾಗಿ ಗಮನಿಸಿಕೊಳ್ಬೇಕಾಗತ್ತೆ. ಈ ಶೇಕಡ 10ರಷ್ಟು ಪಶುಗಳಲ್ಲಿ ಈ ಕಾಯಿಲೆಗಳಿಂದ ಏನಾಗುತ್ತೆ ಅಂತಂದರೆ, ಕೆಲವೊಮ್ಮೆ ಮರಣದ ಪ್ರಮಾಣವು ಸಹಿತ ಜಾಸ್ತಿ ಆಗ್ಬೋದು. ಈ ಕಾಲು ಗೊರಸು ಕಾಯಿಲೆ ಏನಿದೆ, ಇದು ಗೊರಸು ಈ ರೀತಿ ಸ್ಟ್ರಕ್ಚರನ್ನು ಹೊಂದಿರುತ್ತೆ. ಮತ್ತು ಈ ಗೊರಸು ಕಾಯಿಲೆಯಲ್ಲಿ ಗ್ರೀಕ್ ದಾರ್ಶನಿಕ ಅರಿಸ್ಟಾಟಲ್ ಮೊದಲ ಬಾರಿಗೆ ಕುದುರೆಗಳಲ್ಲಿ ಕಾಲು ಗೊರಸು ಕಾಯಿಲೆ ಗುರುತಿಸದ ಎನ್ನುತ್ತದೆ ಇತಿಹಾಸ. ಬಾರ್ಲಿ ಜಾಸ್ತಿ ಕುದುರೆ ತಿಂದಾಗ ಕಾಲುಗೊರಸು ಮೆತ್ತಗಾಗಿ ರಕ್ತಸ್ರಾವವಾಗುತ್ತದೆ ಎಂಬುದು ಆತನ ನಿರೂಪಣೆ. ಜಾನುವಾರುಗಳಲ್ಲಿ ಕಾಲುಗೊರಸು ಕಾಯಿಲೆ ಗೊತ್ತಾಗಿದ್ದು 1896ನೇ ಸಾಲಿನಲ್ಲಿ. ಸ್ವೀಡನ್ನಿನ ವಿಜ್ಞಾನಿಗಳು ಕಾಲುಗೊರಸು ಕಾಯಿಲೆ ಪಶುಗಳಲ್ಲಿ ಶಾಶ್ವತ ಕುಂಟುತನವನ್ನುಂಟು ಮಾಡಿ ಅವುಗಳನ್ನು ಜೀವನ ಪರ್ಯಂತ ಉಪಯೋಗವಿಲ್ಲದಂತೆ ಮಾಡುತ್ತಾರೆ ಎಂದರು. ಇವತ್ತಿದ್ದವರೆಗೂ ಸಹಿತ ಇದು ನಿಜ. ಈ ಬಾರ್ಲಿಯನ್ನು ತಿಂದಾಗ ಈ ಕಾಲುಗೊರಸು ಕಾಯಿಲೆ ಅನೇಕ ಪಶುಗಳಲ್ಲಿ ಕಂಡು ಬಂತು. ಕಾಲುಗೊರಸು ಬಹುತೇಕ ಎಲ್ಲರಿಗೂ ಪರಿಚಿತವಾದದ್ದು. ಪಶುವಿನ ಶರೀರದ ಅತ್ಯಂತ ಗಟ್ಟಿಯಾದ ಅಂಗಾಂಶಗಳಲ್ಲಿ ಇದು ಒಂದು. ಹೊರಗಿನ ಒರಟು ಕವಚ, ಅದರೊಳಗೆ ಒಂದೆರಡು ಎಲುಬುಗಳು, ಲ್ಯಾಮಿನಾ ಎಂಬ ಮೃದು ಅಂಗಾಂಶ, ರಕ್ತ ಮತ್ತು ನರ ಸಂಚಯವಿರುವ ಗೊರಸು ಪಶುವಿನ ಚಲನೆಯಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ಇದು ಹೊಂದಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಲ್ಯಾಮಿನಾ ಎಂಬ ಅಂಗಾಂಶ ಸ್ಪಂಜಿನಂತಿದ್ದು ಇದಕ್ಕೆ ನರ ಸಂಚಯ ಇರುತ್ತದೆ. ಈ ಅಂಗಾಂಶದ ಉರಿಯೂತವಾದಾಗ ಇದಕ್ಕೆ ಇರುವ ನರ ಸಂಚಯದ ಸಂವಹನದ ಮೂಲಕ ಅಸಾಧ್ಯವಾದ ನೋವು ಮತ್ತು ಯಾತನೆ ಉಂಟಾಗುತ್ತದೆ. ಇದಕ್ಕೆ ಕಾಲುಗೊರಸು ನೋವು ಅಂತ ಹೇಳಬಹುದು. ಇದನ್ನು ಆಂಗ್ಲ ಭಾಷೆಯಲ್ಲಿ ಲ್ಯಾಮಿನೈಟಿಸ್, ಕೊರೈಟಿಸ್ ಅಥವಾ ಕೋರಿಯೋಸಿಸ್ ಎಂದು ಸಹ ಕರೀತಾರೆ. ಈ ಸಾಮಾನ್ಯವಾಗಿ ಈ ಕಾಫಿನ್ ಬೋನ್ ಅಂತ ಇಲ್ಲೊಂದು ಎಲುಬಿದೆ ಅಥವಾ ಫಾಲೆಂಜಸ್ ಅಂತ ನಾವೀಗಾಗಲೇ ಇದನ್ನು ಕರೆದಿದ್ದೀವಿ, ಇದರ ಕೆಳಗಿನ ಭಾಗಕ್ಕೆ ಈ ಗೊರಸು ಅಂಟಿಕೊಂಡಿರುತ್ತದೆ. ಇದಲ್ಲದೆ ಮೊದಲ ಕಾರಣ ಮೆಲುಕು ಚೀಲದಲ್ಲಿ ಹೆಚ್ಚಿನ ಶರ್ಕರ ಪಿಷ್ಟ ಸೇವನೆಯಿಂದ ಆಗುವ ಒಂದು ಸಾಧ್ಯತೆ. ಇದರಿಂದ ಸ್ಟೆಪ್ಟೋಕಾಕಸ್ ಬೋವಿಸ್ ಮತ್ತು ಲ್ಯಾಕ್ಟೋಬ್ಯಾಸಿಲಸ್ ಎಂಬ ಬ್ಯಾಕ್ಟೀರಿಯಾಗಳು ಹೆಚ್ಚಿಗೆ ಉದರದಲ್ಲಿ ಬೆಳೆದುಕೊಳ್ಳುತ್ತವೆ. ಇದರಿಂದ ಆಮ್ಲತೆ ಇನ್ನೂ ಜಾಸ್ತಿಯಾಗಿ ಒಂದಿಷ್ಟು ಹಾನಿಕಾರಕ ಕ್ಲಾಸ್ಟಿಡಿಯಂನಂತಹ ಬೇಡವಾದ ಬ್ಯಾಕ್ಟೀರಿಯಾಗಳು ಇಲ್ಲಿ ಬೆಳೆದು ಬಿಡುತ್ತವೆ. ಇವು ಒಂದಿಷ್ಟು ಅಂತರ್ವಿಷಗಳನ್ನು ಇವು ಬಿಡುಗಡೆಯನ್ನು ಮಾಡುತ್ತವೆ. ಇದಲ್ಲದೆ ರುಮೈನಲ್ ಅಸಿಡೋಸಿಸ್ ಆದಾಗ ಏನಾಗುತ್ತೆ, ರುಮೈನಲ್ ಏಟೋನಿ ಆಗುತ್ತೆ. ಮತ್ತು ಈ ರುಮೈನಲ್ ಏಟೋನಿ ಆದಾಗ ಏನಾಗುತ್ತೆ, ಕೆಲವೊಮ್ಮೆ ಭೇದಿ ಆಗ್ಬೋದು. ಭೇದಿ ಆದಾಗ ಈ ಲ್ಯಾಕ್ಟಿಕ್ ಆಮ್ಲದ ಅಂಶ ಶರೀರದಲ್ಲಿ ಜಾಸ್ತಿಯಾಗಿ ಈ ಲ್ಯಾಮಿನಾ ಎಂಬ ಒಂದು ಅಂಗಾಂಶವನ್ನು ಅದು ಹಾಳು ಮಾಡುತ್ತದೆ. ಇದರಿಂದ ಮೆಲುಕು ಚೀಲದ ಉರಿಯೂತವಾಗುತ್ತದೆ.
ಅದರಿಂದ ನಂಜುಕಾರಕ ಹಿಸ್ಟಮಿನ್ಗಳ ಪ್ರಮಾಣ ಶರೀರದಲ್ಲಿ ಜಾಸ್ತಿ ಆಗುತ್ತದೆ. ಜಾಸ್ತಿ ಹಾಲು ಉತ್ಪಾದನೆಯಾಗುವ ಹಸುಗಳಲ್ಲಿ ಕಾಲುಗೊರಸು ಕಾಯಿಲೆ ಬಹಳ ಸಾಮಾನ್ಯ. ನಂಜುಕಾರಕಗಳ ಅಂಶ ನಿರಂತರವಾಗಿ ರಕ್ತದಲ್ಲಿ ಜಾಸ್ತಿ ಇದ್ದಾಗ ಗೊರಸದಲ್ಲಿನ ಲ್ಯಾಮಿನಾಕ್ಕೆ ತೊಂದರೆ ಆಗುತ್ತದೆ. ಇದಲ್ಲದೆ ಮೆಲುಕುಚೀಲ ಮತ್ತು ಕರುಳಿನಿಂದ ಬಿಡುಗಡೆಯಾಗುವಂತಹ ಗೊರಸಿನಲ್ಲಿರುವಂತಹ ಈ ಲ್ಯಾಮಿನಾ ತುಂಬ ಜಾಸ್ತಿ ಪ್ರಮಾಣದಲ್ಲಿ ತೊಂದರೆಯನ್ನು ಇದು ಕೊಡುತ್ತದೆ. ಇದಲ್ಲದೆ ಮೆಲುಕುಚೀಲ ಮತ್ತು ಕರುಳಿನಿಂದ ಬಿಡುಗಡೆಯಾಗುವ ಇ ಜಿ ಎಫ್ ಎಂಬ ವಸ್ತುವು ಲ್ಯಾಮಿನೈಟಿಸ್ ಉಂಟು ಮಾಡುತ್ತದೆ ಎಂಬ ಪ್ರತೀತಿ ಇದೆ. ಹಾಗೆಯೇ ವಿವಿಧ ರೀತಿಯ ಈ ಮೆಲುಕುಚೀಲದಲ್ಲಿ ಇರುವಂತಹ ವಿವಿಧ ರೀತಿಯ ಕಿಣ್ವಗಳಿರಬಹುದು ಅಥವಾ ಸಾಮಾನ್ಯವಾಗಿ ಗೊರಸಿನ ಬೆಳವಣಿಗೆಗೆ ಪೂರಕವಾದಂತಹ ಅನೇಕ ವಸ್ತುಗಳ ಉತ್ಪಾದನೆ ಕಡಿಮೆಯಾಗಿ ಬೆಳವಣಿಗೆ ಕುಂಠಿತವಾಗುತ್ತದೆ. ಗೊರಸಿನ ಬೆಳವಣಿಗೆ ಅವಶ್ಯವಿರುವಂತಹ ಕೊಲಾಜಿನ್ ತುಂಡು ಗೊರಸಿನ ಬೆಳವಣಿಗೆ ಅವಶ್ಯವಿರುವ ಕೊಲಾಜಿನ್ ತಂತುಗಳ ಉತ್ಪಾದನೆಯೂ ಸಹ ಕಡಿಮೆಯಾಗಿ ಸಂವಾದನೆ ಜಾಸ್ತಿಯಾಗಿ ನೋವು ಪ್ರಾರಂಭ ಆಗುತ್ತದೆ. ಇದಲ್ಲದೆ ಗೊರಸಿನ ಗಾತ್ರವು ಚಿಕ್ಕದಾಗಿ ಶರೀರದ ತೂಕ ಹೊರುವ ಸಾಮರ್ಥ್ಯ ಇದರಲ್ಲಿ ಕಡಿಮೆ ಆಗಬಹುದು. ಈ ಕೊಲಾಜಿನ್ ಅಂಶದ ಏನಿದೆ ಇದರ ತೊಂದರೆಯಿಂದ ಸಾಮಾನ್ಯವಾಗಿ ತೊಂದರೆ ಆಗುತ್ತದೆ. ಗೊರಸಿನ ಒಳಭಾಗದಲ್ಲಿರುವ ನರಕ್ಕೆ ತೊಂದರೆಯಾಗಿ ಸಂವೇದನೆ ಜಾಸ್ತಿಯಾಗಬಹುದು. ಗೊರಸಿನ ಮೆತ್ತನೆಯ ಭಾಗದಲ್ಲಿ ನೀರು ತುಂಬಿಕೊಂಡು ಊದಿಕೊಳ್ಳಬಹುದು. ಇದರಿಂದ ಗೊರಸಿನ ಮೆತ್ತನೆಯ ಭಾಗ ಕೆಂಪಿಗೆ ಊದಿಕೊಳ್ಳಬಹುದು. ಒಂದಿಷ್ಟು ರಕ್ತಸ್ರಾವವು ಸಹ ಆಗಿ ಗೊರಸಿನ ಮೇಲೆ ಇದು ಕಲೆ ಆಗಬಹುದು. ಈ ರೀತಿ ಕಲೆ ಆಗುವ ಒಂದು ಸಾಧ್ಯತೆ ತುಂಬ ಜಾಸ್ತಿ ಇದೆ. ಇದರಿಂದ ಗೊರಸು ಮೆತ್ತಗೆ ಆಗಿಬಿಟ್ಟು ಮೆತ್ತಗಾಲು ಆಗಿ ಇದಕ್ಕೆ ವಿವಿಧ ರೀತಿಯ ಸೂಕ್ಷ್ಮಾಣುಗಳು ಆಕ್ರಮಣ ಮಾಡಿ ಗೊರಸಿನಿಂದ ಕೀವು ಮತ್ತು ರಕ್ತಸ್ರಾವ ಆಗಬಹುದು. ಇದರಿಂದ ಗೊರಸಿನ ಒಳಗಿರುವ ಎಲುಬುಗಳು ಸಹ ದುರ್ಬಲಗೊಂಡು ಗೊರಸಿನಿಂದ ಬೇರ್ಪಡುವ ಒಂದು ಹಂತಕ್ಕೆ ಹೋಗಿ ಕುಂಟುವಿಕೆ ಪ್ರಾರಂಭ ಆಗುತ್ತದೆ. ಜಾನುವಾರುಗಳ ಉದರದ ಆಮ್ಲತೆ ಕಡಿಮೆ ಆದ ಕೂಡಲೇ ಏನಾಗುತ್ತೆ ಅಂತಂದರೆ ಈ ಗೊರಸಿನಲ್ಲಿರುವಂತಹ ಗೊರಸಿನಲ್ಲಿ ಕುಂಟುವಿಕೆ ಅಡಿಗೆ ಸೋಡಾವನ್ನು ದಿವಸಕ್ಕೆ 2 ಬಾರಿ ಹಾಕಬೇಕು ಮತ್ತು ದಿನಕ್ಕೆ 2 ಬಾರಿ 50 ಗ್ರಾಮಿನಷ್ಟು 15 ರಿಂದ 20 ದಿವಸ ಹಾಕಿದರೆ ಒಂದಿಷ್ಟು ಕಡಿಮೆ ಆಗ್ಬೋದು ಅಂತ ಹೇಳ್ತೀವಿ. ನೋವು ಜಾಸ್ತಿ ಇದ್ದಾಗ ನೋವು ನಿವಾರಕಗಳನ್ನು ತಜ್ಞ ಪಶುವೈದ್ಯರು ನೀಡುತ್ತಾರಾದರೂ ಸಹ ಇದು ಹೈಅಪ್ ಆಗಿ ನೋವನ್ನು ನಿವಾರಣೆ ಮಾಡುವ ಸಾಧನ ಅಲ್ಲ. ಅದರಲ್ಲೂ ನೋವು ನಿವಾರಕ ಗುಳಿಗೆಗಳನ್ನು ಪಶುವೈದ್ಯರ ಸಲಹೆ ಇಲ್ಲದೆ ಪಶುವಿಗೆ ತಿನ್ನಿಸಿದಲ್ಲಿ ಹೊಟ್ಟೆಯಲ್ಲಿ ಹುಣ್ಣಾಗುವ ಸಾಧ್ಯತೆ ಜಾಸ್ತಿ. ಕೆಲವೊಮ್ಮೆ ಜೀವನಿರೋಧಕಗಳ ಬಳಕೆಯೂ ಸಹಿತ ಇದರಲ್ಲಿ ಅವಶ್ಯಕ ಆಗಿರುತ್ತದೆ. ಹಾಗಿದ್ದರೆ ಇದನ್ನು ತಡೆಯುವುದು ಹೇಗೆ ಅಂತಂದರೆ ಜಾಸ್ತಿಯಾಗಿ ಬೆಳೆದ ಗೊರಸನ್ನು ನಿಯಮಿತವಾಗಿ ಕತ್ತರಿಸುವುದು ಸಹ ಬಹಳ ಅವಶ್ಯಕ. ಕಾಲುಗೊರಸಿನ ನೋವು ಕಾಣಿಸಿದ ತಕ್ಷಣ ರಬ್ಬರ್ ಮ್ಯಾಟ್ ಅಥವಾ ಮಣ್ಣಿನ ನೆಲದ ಮೇಲೆ ಪಶುವನ್ನು ಮಲಗಿಸಬೇಕು. ಗಂಧಕ ಮತ್ತು ಸತುವನ್ನು ಒಳಗೊಂಡಂತಹ ಉತ್ತಮ ಗುಣಮಟ್ಟದ ಖನಿಜವನ್ನು ಮಿಶ್ರಣವನ್ನು ನಿರಂತರವಾಗಿ ನಾವು ಹಾಕುತ್ತಲೇ ಇರಬೇಕು. ಈ ರೀತಿ ರಬ್ಬರ್ ಮ್ಯಾಟ್ ಹಾಕಿದಾಗ ಏನಾಗುತ್ತೆ, ಈ ಲ್ಯಾಮಿನೈಟಿಸ್ ಸಮಸ್ಯೆ ಬಹಳ ಕಡಿಮೆ ಆಗುತ್ತದೆ. ಮತ್ತು ಜಾಸ್ತಿ ಶರ್ಕರ ಪಿಷ್ಟವನ್ನು ಹೊಂದಿದ ಮೆಕ್ಕೆಜೋಳದ ಪುಡಿ, ಅನ್ನ, ರಾಗಿ, ಗೋಂಬಲಿ ಇವುಗಳನ್ನು ಸ್ವಯಂ ಪಶು ಆಹಾರ ತಯಾರಿಸುವ ನಿಗದಿತ ಪ್ರಮಾಣಕ್ಕಿಂತ ಅಥವಾ ಶೇಕಡ 45ಕ್ಕಿಂತ ಜಾಸ್ತಿ ಹಾಕಲೇಬಾರದು. ಜಾನುವಾರು ಪ್ರಕೃತಿಯಲ್ಲಿ ನಡೆದಾಡುವ ಒಂದು ಜೀವಿ, ಅದನ್ನು ಕಟ್ಟಿದಾಗ ಏನಾಗುತ್ತೆ, ಒಂದು ಸಮಸ್ಯೆ ಉಂಟಾಗುತ್ತದೆ. ಇದನ್ನು ನಿರಂತರವಾಗಿ ಕಟ್ಟಿ ಹಾಕುವುದರಿಂದ ಒಂದಿಷ್ಟು ಜಾಗದಲ್ಲಿ ನಡೆದಾಡಲಿಕ್ಕೆ ಅದು ಸಮಸ್ಯೆ ಆಗುವ ಒಂದು ಸಾಧ್ಯತೆ ಇದೆ, ತುಂಬ ಜಾಸ್ತಿ ಇದೆ. ಕಾರಣ ಈ ಜಾನುವಾರುಗಳಿಗೆ ಈ ರೀತಿಯ ಸಮಸ್ಯೆ ಆದಾಗ
ಏನು ಮಾಡಬೇಕು ಅಂತಂದರೆ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಅವುಗಳಿಗೆ ಕಾರ್ಬೋಹೈಡ್ರೇಟ್ ಅದನ್ನು ಕೊಡಬಾರದು. ಅದನ್ನು ಸೂಕ್ತ ಚಿಕಿತ್ಸೆಯನ್ನು ಅವುಗಳಿಗೆ ಮಾಡಬೇಕು ಮತ್ತು ಅವುಗಳನ್ನು ಸರಿಯಾಗಿ ಮಾಡೋದು ಒಂದು ಜಾನುವಾರು ಪಾಲಕರ ಒಂದು ವಿಷಯ. ಮುಂದಿನ ಚಾಪ್ಟರ್ ಏನಿದೆ ಅದು ಕ್ಯಾಂಪಿಲೋಬ್ಯಾಕ್ಟೀರಿಯೋಸಿಸ್ ಅಥವಾ ವಿಬ್ರಿಯೋಸಿಸ್ ಅಂತ ನಾವು ಕರಿತೀವಿ. ಕ್ಯಾಂಪಿಲೋಬ್ಯಾಕ್ಟೀರಿಯೋಸಿಸ್